हाय हेलो फ्रेंड्स, वेलकम बैक टू माय यूट्यूब चैनल। नानिम हर्षिता। सो नानी वीडियो ब्यूटी टिप्स निम्हे शेयर माता होम रेमिडी अंत हेलबू तुम हेण्मे यूज आगुंत वो होम रेमिडी आगे टिप्स आगे वो फेस पैक आगे ना तिंगल अथवा किलो वारकोसल टू वीक्स पार्लर होगु फेशियलू क्लीनपेल्तारल सो अदर नेसेसिटी इरोदिल्ल नावु मनेयल्ले सिगुवंतह इंग्रेडिएंट ना बळसिकोंडु ई रीति फेस पैक अन्नु माडि अप्लाई माडोद्रिंद यावुदे रीतिय साइड एफेक्ट्स इल्लदे ओळ्ळे रिसल्ट अन्नु पडेयबहुदु। ई वीडियोन खंडित कोने तनक नोडि, हागे वीडियो इष्ट आद्रे लाइक शेर कमेंट माडि, हागे सब्स्क्राइब माडिद्रे नोड्ता इद्रे ई कूडले सब्स्क्राइब माड्कोळ्ळि। बन्नि इवत्तिन वीडियोन तड माडदे शुरु माडोण। सो ई ओंदु होम रेमिडी अथवा ई ओंदु फेस पैक तुंबाने एफेक्टिव आगिरुत्ते, हागेने यावुदे रीतिय साइड एफेक्ट्स इरोदिल्ल। ನಾನೊಂದು ಕ್ಲೀನಾಗಿ ಬಂತಹ ಬೌಲನ್ನು ತಗೊಂಡಿದ್ದೀನಿ। ಈ ಬೌಲ್ಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು, ಅಂದರೆ 2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ಅಂದರೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ। ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು। सो नहीं मनेयल्लि नीवु अक्कियन्न ग्रैंड माड्कोंडु माड्रु तुंबाने एफेक्टिव आगिरुत्ते। सो तरितरे आगिरुत्ते, हागे निम्म स्किन अल्लि इदंतह ब्लैक हेड्स व्हाइट हेड्स ना रिमूव माडोदक्के हेल्प माडुत्ते, ओंदु निम्म स्किन गे तुंबाने हेल्प माडुत्ते। अदर जोतेगे कडले हिट्टु कूड अष्टे, स्किन अल्लि इदंतह पिंपल्स आगिरबहुदु, ನಮ್ಮ ಮುಖದಲ್ಲಿದ್ದಂತಹ ಬ್ಲ್ಯಾಕ್ ಮಾರ್ಕ್ಸ್ನ ಎಲ್ಲನೂ ಕಡಿಮೆ ಮಾಡುತ್ತೆ। ಅದರ ಜೊತೆಗೆ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನನ್ನು ಕೂಡ ನೀವು ಪಡೆಯಬಹುದು। ಹಾಗೆಯೇ ನಾನಿಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ। ಸೊ ಪತಂಜಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ। ಸೊ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಯೂಸ್ ಮಾಡ್ತೀನಿ। ನೀವು ಮನೆಯಲ್ಲೇ ಸಿಗುವಂಥದ್ದು ಫ್ರೆಶ್ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು। ಅಲೋವೆರಾ ಜೆಲ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ। ಸೊ ಅಲೋವೆರಾ ಜೆಲ್ನ ಯಾಕೆ ಇಲ್ಲಿ ನಾನು ಈ ಒಂದು ಫೇಸ್ ಪ್ಯಾಕಲ್ಲಿ ಹಾಕಿದ್ದೀನಿ ಅಂದರೆ, ಅಲೋವೆರಾ ಜೆಲ್ ಕೂಡ ನಮ್ಮ ಸ್ಕಿನ್ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ, ಹಾಗೆಯೇ ನಮ್ಮ ಒಂದು ಸ್ಕಿನ್ಗೆ ಫೇಸ್ಗೆ ಒಂದು ಗ್ಲೋ ಕೊಡೋದಕ್ಕೂ ಕೂಡ ಅದು ತುಂಬಾ ಸಹಕಾರಿಯಾಗಿದೆ। ಯಾರಿಗಾದರೂ ಸ್ಕಿನ್ಗೆ ಸೂಟ್ ಆಗಲ್ಲ ಅಂತ ಅನ್ನೋರಿದ್ರೆ ಖಂಡಿತವಾಗ್ಲೂ ಅಲೋವೆರಾ ಜೆಲ್ನ ಸ್ಕಿಪ್ ಮಾಡಬಹುದು। ಹಾಗೆಯೇ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಕೆನೆಯನ್ನು ತಗೊಂಡಿದ್ದೀನಿ। ಸೋ ತುಂಬಾ ಜನರ ಸ್ಕಿನ್ಗೆ ಆಗೋದಿಲ್ಲ, ಆಯಿಲಿ ಸ್ಕಿನ್ ಜಾಸ್ತಿ ಇದ್ರೆ ಅವರ ಸ್ಕಿನ್ಗೆ ಸೂಟ್ ಆಗೋದಿಲ್ಲ ಅಂತ ಅನ್ಕೋತೀನಿ, ಇನ್ನೂ ಜಾಸ್ತಿ ಆಗುತ್ತೆ ಪಿಂಪಲ್ಸ್ ಎಲ್ಲ ಇದ್ರೆ। ಬಟ್ ಆಯಿಲಿ ಸ್ಕಿನ್ ಕೆಲವರದು ಸ್ಕಿನ್ಗೆ ಹಾಲಿನ ಕೆನೆ ಸೂಟ್ ಆಗುತ್ತೆ, ಯಾರ ಸ್ಕಿನ್ಗೆ ಹಾಲಿನ ಕೆನೆ ಸೂಟ್ ಆಗಲ್ಲ ಅವರು ಸ್ಕಿಪ್ ಮಾಡಿ। ಹಾಲಿನ ಕೆನೆ ತುಂಬಾನೇ ಒಳ್ಳೆದು ನಮ್ಮ ಮುಖದಲ್ಲಿ, ಅಂದರೆ ಫೋರ್ ಹೆಡ್ಡಲ್ಲಿ ಇದ್ದಂತಹ ಟಿನ್ನಿ ಬಂಪ್ಸ್ ಏನಿದೆ ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳೇನಿದೆ ಅದನ್ನು ಕಡಿಮೆ ಮಾಡೋದ್ರ ಜೊತೆಗೆ ಒಳ್ಳೆಯ ಒಂದು ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು। ಸೋ ನಾನಿಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ತುಂಬಾ ಎಫೆಕ್ಟಿವ್ ಫೇಸ್ ಪ್ಯಾಕ್ ಆಗಿರುತ್ತೆ, ನಾವು ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ಫೇಸ್ ಪ್ಯಾಕನ್ನು ಮಾಡ್ಕೊಬೋದು। ಸೊ ಯಾರ ಮನೆಯಲ್ಲಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇರಲ್ಲ ಅಂದರೆ ಕಡಲೆ ಹಿಟ್ಟು, ಆಮೇಲೆ ಅಲೋವೆರಾ ಜೆಲ್ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು। ನಾವು ಮಾಮೂಲಿ ಅಲೋವೆರಾ ಜೆಲ್ ಅದಕ್ಕೆ ಹಾಲು ಹಾಲಿನ ಕೆನೆ ಹಾಕ್ಕೊಂಡು ಫೇಸ್ ಪ್ಯಾಕನ್ನು ನೀವು ಅಪ್ಲೈ ಮಾಡ್ಕೊಳ್ಬಹುದು। ಇಲ್ಲಿ ಸ್ವಲ್ಪ ಥಿಕ್ ಆಗಿದೆ, ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ। ನೋಡ್ತಾ ಇರ್ಬೋದು ನೋಡಿ, ಇಷ್ಟು ಗಟ್ಟಿ ಗಟ್ಟಿಯಾಗಿದೆ ಅಲ್ವಾ। ಸೊ ಇದನ್ನು ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಇದಕ್ಕೆ ಮತ್ತೆ ಸ್ವಲ್ಪ ಹಾಲು ಅಥವಾ ರೋಸ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು। ನಾನಿಲ್ಲಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ, ನೋಡ್ತಾ ಇರ್ಬೋದು। ಈ ಒಂದು ಫೇಸ್ ಪ್ಯಾಕ್ ಬಂದು ನಮ್ಮ ಸ್ಕಿನ್ಗೆ ಕ್ಲಿಯರ್ ಆ್ಯಂಡ್ ಗ್ಲೋ ಅಥವಾ ಗ್ಲೋಯಿಂಗ್ ಸ್ಕಿನ್ನನ್ನು ನಾವು ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ। ಹಾಗೆ ಮುಖದಲ್ಲಿದ್ದಂತಹ ಕಲೆಗಳು, ಕಪ್ಪು ಕಲೆ, ಮೊಡವೆ ಕಲೆ ಏನಿದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ। ಒಂದೇ ಸಲ ನೀವು ಯೂಸ್ ಮಾಡಿದ್ರೆ ಎಫೆಕ್ಟ್ ಅನ್ಸಲ್ಲ, ಬಟ್ ವೀಕ್ಲಿ ನೀವು 1 ಅಥವಾ 2 ಟೈಮ್ಸ್ ಆದರೂ ನೀವು ಇದನ್ನು ರೆಮಿಡಿಯನ್ನು ಅಪ್ಲೈ ಮಾಡಬೇಕು, ಈ ಒಂದು ಫೇಸ್ ಪ್ಯಾಕನ್ನು ನೀವು ಮಾಡಬೇಕಾಗತ್ತೆ। ಸೊ ನಿಮಗೆ ಗೊತ್ತಿರುತ್ತೆ ನಿಮ್ಮ ನಿಮ್ಮ ಸ್ಕಿನ್ಗೆ ಏನು ಸೂಟ್ ಆಗಲ್ಲ, ಹಾಲಿನ ಕೆನೆ ಸೂಟ್ ಆಗಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ನೀವು ಬೇರೆ ಅದರ ಬದಲಿಗೆ ಯೂಸ್ ಮಾಡಬಹುದು। ಜಾಸ್ತಿ ಮುಖದಲ್ಲಿ ಪಿಂಪಲ್ಸ್ ಇದೆ ಅನ್ನೋರು 1 ಚಿಟಿಕೆ ಆಗುವಷ್ಟು ಅರಿಶಿನನ ಕೂಡ ಸೇರಿಸ್ಕೊಳ್ಬಹುದು। ನಾನಿಲ್ಲಿ ಅರಿಶಿನನ ಸ್ಕಿಪ್ ಮಾಡಿದ್ದೀನಿ, ಅರಿಶಿನನ ಹಾಕೊಂಡಿಲ್ಲ ನೋಡಿ। ಇಷ್ಟು ದಪ್ಪಗೆ ಅಂದರೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಪ್ಯಾಕ್ ಇದ್ದರೆ ಸಾಕಾಗುತ್ತೆ, ನೀವು ಖಂಡಿತವಾಗ್ಲೂ ಎಲ್ಲಾದರೂ ಫಂಕ್ಷನ್ ಹೋಗ್ತಾ ಇದ್ದೀರಾ ಅಂದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ। ನೋಡಿ ಈ ರೀತಿ ನಾನು ತೊಗೊಂಡ್ಬಿಟ್ಟು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ। ಈ ರೀತಿ ಜೆಂಟ್ಲಿ ಮಸಾಜ್ ಮಾಡ್ಕೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ। ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಕಂಪ್ಲೀಟಾಗಿ ಡ್ರೈ ಆಗೋ ತನಕ ಬಿಟ್ಟು ನೀವು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಆವಾಗ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ। ಯಾಕಂದರೆ ಕಡಲೆ ಹಿಟ್ಟು ಅಷ್ಟೇ, ನಾವು ಹಿಂದಿನ ಕಾಲದಿಂದ
ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಖಂಡಿತವಾಗ್ಲೂ ಇರೋದಿಲ್ಲ. ಈ ಒಂದು ಫೇಸ್ ಪ್ಯಾಕನ್ನು ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ, ಒಂದು ವಾರಕ್ಕೆ 2-3 ಸಲ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತೀನಿ ಖಂಡಿತವಾಗ್ಲೂ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ, ಎಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ. ನೀವು ನೋಡ್ತಾ ಇರ್ಬೋದು ಒಂದೇ ಸಲ ಯೂಸ್ ಮಾಡಿದ್ರೆ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂತ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಬಾಯ್.